ಮಹಾರಾಷ್ಟ್ರ ರೆಸಲ್ಯೂಷನ್ಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಸಂವಿಧಾನ ಅಥವಾ ಕಾನೂನಿನ ಇದಕ್ಕೆ ಅವಕಾಶ ಇಲ್ಲ. ಇವತ್ತು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಅವರು ರೆಸಲ್ಯೂಷನ್ ಮಾಡಿದ್ದಾರೆ. ಇದನ್ನು ನಾವು ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ. ಮತ್ತು ಈಗಾಗಲೇ ಸ್ಟೇಟ್ ರಿಯಾಗ್ನೇಷನ್ ಆಕ್ಟ್ ಈಗಾಗಲೇ 1956 ಆಗಿ ಇಷ್ಟು ವರ್ಷ ಆಗಿದೆ. ಮತ್ತು ಎರಡು ಕಡೆ ಜನ ನೆಮ್ಮದಿಯಿಂದ ಇದ್ದಾರೆ. ಅವರ ರಾಜಕಾರಣಕ್ಕಾಗಿ ಈ ತರದ ಹೇಳಿಕೆಗಳನ್ನ ರೆಸಲ್ಯೂಷನ್ ಅನ್ನ ಮಾಡುವಂತ ಚಟ ಮಹಾರಾಷ್ಟ್ರಕ್ಕಿದೆ. ನಾವು ನಮ್ಮ ನಿಲುವಿನಲ್ಲಿ ಸ್ಪಷ್ಟವಾಗಿದ್ದೇವೆ. ಯಾವುದೇ ಕರ್ನಾಟಕದ ಒಂದು ಇಂಚು ಭೂಮಿ ಕೂಡ ಪ್ರಶ್ನೆನೂ ಇಲ್ಲ. ಮತ್ತು ಗಡಿಯಿಂದ ಆಚಿರುವಂತ ಕನ್ನಡ ರಕ್ಷಣೆ ಮಾಡೋದಕ್ಕೂ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾವ ಕಾರಣಕ್ಕೂ ಪ್ರಶ್ನೆನೂ ಇಲ್ಲ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಮ್ಯಾಟರ್ ಇರುವಾಗ ನಮಗೆ ವಿಶ್ವಾಸ ಇದೆ. ಅವ್ರ ಈ ಥರ ಯಾಕೆ ರೆಸಲ್ಯೂಷನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೋಡಿ ನಮ್ಮ ರೆಸಲ್ಯೂಷನ್ ಅವ್ರ ರೆಸಲ್ಯೂಷನ್ ಎಷ್ಟು ವ್ಯತ್ಯಾಸ ಇಲ್ಲ. ನಾವು ಹೇಳಿದ್ರೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ, ಅವರು ನಮ್ಮ ಭೂಮಿಯನ್ನು ತಗೊಳ್ತೀವಿ, ಇದೇ ವ್ಯತ್ಯಾಸ. ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಗೆ ನ್ಯಾಯ ಸಿಗೋ ವಿಶ್ವಾಸ ಇದೆ. ಸಂವಿಧಾನಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ. ಹೀಗಾಗಿ ನಾವು ಆ ಕಾನೂನಿನ ಮತ್ತು ಇದರ ಬದ್ಧವಾಗಿಯೇ ನಮ್ಮ ರೆಸಲ್ಯೂಷನ್ ಕೂಡ ಇದೆ. ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರ ರೆಸಲ್ಯೂಷನ್ನು ಇಡೀ ದೇಶ ನೋಡ್ತಾ ಇದೆ. ಒಕ್ಕೂಟ ವ್ಯವಸ್ಥೆ ತಕ್ಕೆ ತರುವಂತದ್ದಿದೆ, ಜವಾಬ್ದಾರಿ ಅಂತದ್ದಲ್ಲ, ನಾವು ಖಂಡಿಸ್ತೀವಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.